ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ನಾನು ನಿಮ್ಮ ಶಿಕ್ಷಕ ಪ್ರಶಾಂತ್ ಸರ್. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಹುತಾತ್ಮ ಭಾರತ ಎಂಬ ಪಾಠದ ಮೂಲಕ ಹುಬ್ಬಳ್ಳಿಯ ನಗರದಲ್ಲಿ ಬೆಳೆದಂತಹ ಗಾಂಧೀಜಿಯವರ ಒಂದು ಮುನ್ನೋತ್ತರಾರಂಭಿಸತಕ್ಕಂತಹ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಬಿಟ್ಟು ಹೋಗಿ ಎಂಬ ಚಳವಳಿಯ ಭಾಗವಾಗಿ 1947 ಆಗಸ್ಟ್ 15ರಂದು ನಡೆದಂತಹ ಆ ಒಂದು ಹುಬ್ಬಳ್ಳಿಯ ಹೃದಯ ಭಾಗದ ದುರ್ಗದ ಬೈಲಿನಲ್ಲಿ ಏನು ಆ ಒಂದು ಪ್ರತಿಭಟನೆಯ ಮೆರವಣಿಗೆಯ ಒಂದು ಸಭೆ ಸೇರಿತ್ತೋ ಆ ಸಭೆಯಲ್ಲಿ ಭಾಗವಹಿಸಲು ಸಿದ್ಧರಾಗಿರತಕ್ಕಂತಹ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ 13 ವರ್ಷದ ಬಾಲಕ ನಾರಾಯಣನ ಒಂದು ಶೌರ್ಯದ ಬಗ್ಗೆ ನಾವು ಅಧ್ಯಯನ ಮಾಡ್ಕೊಳ್ತಾ ಇದ್ವಿ ಅಲ್ವಾ. ಈಗಾಗಲೇ ಆಗಸ್ಟ್ 15, 1942 ಬೆಳಗಿನ ಜಾವ ಬೇಗನೆ ಎದ್ದು ಈಗಾಗಲೇ ಆ ಮೆರವಣಿಗೆ ಸೇರೋಕ್ಕೆ ನಾರಾಯಣ ಸಿದ್ಧನಾಗಿರ್ತಕ್ಕಂಥದ್ದು. ಹಾಗೆ ಅವನು ಹೇಗೆ ಸಿದ್ಧ ಅವನ ಮಕ್ಕಳೇ, ಯಾವ ರೀತಿ ಸಿದ್ಧನಾಗ ಇವೆಲ್ಲ ಪಾಠ ಓದಿದಿರಲ್ವ, ಹಾಗಾದ್ರೆ ಹೇಗೆ ಸಿದ್ಧನಾದವನು? ಏನು, ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿದ ನಂತರ ಕೈಯಲ್ಲೇ ನೀಡಿರ್ತಕ್ಕಂತಹ ಅಂಗಿ ಚಡ್ಡಿಯನ್ನು ಹಾಕ್ಕೊಂಡ, ಮತ್ತೆ ತಲೆ ಮೇಲೆ ಗಾಂಧಿ ಟೋಪಿಯನ್ನು ಧರಿಸ್ಕೊಂಡ, ಮತ್ತೆ ಬೀರಲ್ಲಿದ್ದಂತಹ ಧ್ವಜವನ್ನು ತೆಗೆದುಕೊಂಡು ತ್ರಿವರ್ಣ ಧ್ವಜವನ್ನು ತೆಗೆದುಕೊಂಡು ಬೆಳೆದ ಒಂದು ಕೋಲಿಗೆ ಸಿಕ್ಕಿಸ್ಕೊಂಡು ಅದು ಕೈ ಹಿಡ್ಕೊಂಡು ಸಿದ್ಧನಾಗಿ ನಿಂತ್ಕೊಂಡ ಅಲ್ವಾ. ಅಂದರೆ ಈ ರೀತಿ ಸಿದ್ಧನಾಗಿ ನಿಂತ್ಕೊಂಡಿರ್ತಕ್ಕಂತಹ ಆ ಬಾಲಕ ತಾಯಿಯನ್ನು ಹೇಗೆ ತಾಯಿಯನ್ನು ಕೂಗ್ತಾನಲ್ವಾ, ಅಮ್ಮ ಅಂತ ಕೂಗ್ತಾನೆ. ಹಾಗಾದರೆ ಆ ಬಾಲಕನ ಧ್ವನಿಯನ್ನು ಕೇಳಿದ ನಂತರ ಎದ್ದಿನ ತಾಯಿ ಎದ್ದ ನಂತರ ಅವಳ ಒಂದು ಭಾವನೆ, ಅವಳ ಒಂದು ಎಕ್ಸ್ಪೀರಿಯನ್ಸಸ್ ಹೇಗಿರುತ್ತೆ, ಅವಳ ಒಂದು ಹೇಗೆ ಅದನ್ನು ಪ್ರತಿಕ್ರಿಯೆ ನೀಡ್ತಾಳೆ, ಅವಳು ಆಶ್ಚರ್ಯ ಆಗುತ್ತಲ್ವಾ. ಯಾಕೆ ಆಶ್ಚರ್ಯ ಆಗುತ್ತೆ, ಮಗ ಈ ರೀತಿ ಎದ್ದು ನಿಂತು ನಿಂತಿರ್ತಕ್ಕಂತಹ ಆ ಒಂದು ವೇಷಭೂಷಣ ತ್ರಿಗುಣಂಚುಗಳಂತಹ ತಾಯಿಗೆ ಇಲ್ಲಿ ಆಶ್ಚರ್ಯದಿಂದ ಮಗುವಿಗೆ ಎಲ್ಲಿ ಹೋಗ್ತೀವಿ ಅಂತ ಕೇಳ್ತಾಳೆ. ಅದಕ್ಕೆ ಮಗು ಈ ರೀತಿ ನಾನು ದುರ್ಗದ ಬೆನ್ನಲ್ಲಿ ಒಂದು ಬ್ರಿಟಿಷರ ವಿರುದ್ಧವಾಗಿ ಈ ರೀತಿ ಒಂದು ಚಳವಳಿ ನಡೀತಾ ಇದೆ, ಅಲ್ಲಿ ಭಾಗವಹಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ತಾಯಿ, ಬೇಡ, ನೀನು ಚಿಕ್ಕವನು, ದೊಡ್ಡವರ ಜೊತೆಗೆ ನೀನು ಹೇಗೆ ಸೇರ್ತೀಯಾ ಅಂತ ಇಲ್ಲಿ ತಾಯಿ ಕೇಳಿರ್ತಕ್ಕಂಥದ್ದು. ಹಾಗಾದರೆ ಇನ್ನು ಮುಂದಿನದಲ್ಲಿ ಹೇಗೆ ತಾಯಿ ಒಂದು ಅಪ್ಪಣೆಯನ್ನು ಪಡೀತಾನೆ, ಹೇಗೆ ಒಂದು ಆ ತಾಯಿ ಆಶೀರ್ವಾದ ಪಡೀತಾನೆ ಅಂತ ಈ ಪಾಠದಲ್ಲಿ ಮುಂದಿನ ಪಾಠದಲ್ಲಿ ನೋಡೋಣ. ದುಃಖದಿಂದ ತಾಯಿಯಲ್ಲಿ ಕೇಳಿದಾಗ ಅದಕ್ಕೆ ಮಗ ಹೇಳ್ತಾನೆ, ಅದಕ್ಕೆ ಅವನು, ಅವನು ಅಂದರೆ ನಾರಾಯಣ, ಅಮ್ಮ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆಯನ್ನು ಮಾಡುತ್ತೇವೆ ಎನ್ನುವುದು ಮುಖ್ಯ ಎಂದನು. ಮಗನ ಈ ರೀತಿಯ ಮಾತುಗಳನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು. ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು ದೇವರಿಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಿಸಿ ಕಳಿಸಿಕೊಟ್ಟಳು. ತಾಯಿಲಿ ದುಃಖದಿಂದ ದುಗುಡದಿಂದ ಮಗನನ್ನು ಕೇಳ್ತಾಳಲ್ವಾ, ಯಾ ನೀನು ಇಷ್ಟು ದೊಡ್ಡವರ ಹತ್ರ ನೀನು ಚಿಕ್ಕವನ ಹೇಗೆ ಹೋಗ್ತೀಯ ಅನ್ನೋದಕ್ಕೆ ಇದಕ್ಕೆ ಬಾಲ ಕೇಳ್ತಾನೆ. ಅಲ್ಲಿ ಹೇಳ್ತಾನೆ, ಅಮ್ಮ ಈ ವಿಷಯದಲ್ಲಿ ಹಿರಿಯರು ಕಿರಿಯರು ಅನ್ನೋದು ಮುಖ್ಯ ಅಲ್ಲ, ವಯಸ್ಸಿನ ಅಂತರ ಏನಿದೆ ಇಲ್ಲಿ ಕೇವಲ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಭಾರತ ಮಾತೆಯ ಸೇವೆಯನ್ನು ಮಾಡ್ತಕ್ಕಂಥದ್ದು. ಭಾರತ ಮಾತೆಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು ಮುಖ್ಯ ಆಗತ್ತೆ ಹೊರತು ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಭೇದ ಬರಲ್ಲ, ಮುಖ್ಯ ಬರಲ್ಲ, ಮುಖ್ಯವಾದದ್ದು ಅಲ್ಲ ಅಂತ ಇಲ್ಲಿ ಮಗ ಧೈರ್ಯತನದಿಂದ ಹೇಳ್ತಾನೆ. ಹಾಗಾದರೆ ಇಲ್ಲಿ ತಾಯಿಯ ಪ್ರಶ್ನೆಗೆ, ತಾಯಿಯ ದುಗುಡಕ್ಕೆ ಮಗನ ಉತ್ತರ ಯಾವ ರೀತಿ ಇರುತ್ತೆ ನೋಡಿ. ಅದಕ್ಕೆ ಹೇಳ್ತಾನೆ ತಾಯಿಗೆ ಆ ಒಂದು ಧೈರ್ಯದಿಂದ ಪ್ರೀತಿಯಿಂದ ಹೇಳ್ತಾನೆ, ಅಮ್ಮ ದೇಶ ಸೇವೆಯನ್ನು ಮಾಡ್ತೇವೆ ಅಂತ ಕೊಂಡಾಗ ಇಲ್ಲಿ ವಯಸ್ಸಿನ ಅಂತರ ಬರಲ್ಲ, ವಯಸ್ಸು ಮುಖ್ಯವಾಗಲ್ಲ, ಇಲ್ಲಿ ನಾನು ಭಾರತ ಮಾತೆಗೆ ಈ ನಾಡಿಗಾಗಿ ನಾನು ಏನು ಸೇವೆ ಮಾಡ್ತಾ ಇದ್ದೀನಿ ಅಂದರೆ ಮಾಡ್ತಾ ಇದ್ದೀನಲ್ಲ, ಮಾಡಕ್ಕೆ ಹೊರಟಿದ್ದೀನಲ್ಲ ಅದು ಮುಖ್ಯವಾಗುತ್ತೆ ಅಂತ ಇಲ್ಲಿ ಬಾಲಕ ಹೇಳ್ತಾನೆ. ಈ ರೀತಿಯ ಮಗನ ಮಾತನ್ನು ಹೇಳ್ತಕ್ಕಂತಹ ತಾಯಿಗೆ ಇಲ್ಲಿ ಅಚ್ಚರಿ ಆಗುತ್ತೆ, ಕುತೂಹಲ ಆಗುತ್ತೆ. ಏ ಕುತೂಹಲ ಆಗ್ತಾಳೆ, ಏನು ಇಷ್ಟು ವಯಸ್ಸಿನಲ್ಲಿ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಯಾವ ರೀತಿಯ ಒಂದು ಮಾತನ್ನು ಹೇಳ್ತದಲ್ಲ ಅಂತ ಇಲ್ಲಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಹೇಳ್ತಾಳೆ, ನಂತರದಲ್ಲಿ ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ
ಎಂದು ಕರೆಸಿ ಇಲ್ಲಿ ಕಳಿಸ್ಕೊಡ್ತಾಳೆ. ಹರಿಸು ಅಂದ್ರೆ ಆಶೀರ್ವದಿಸು, ಕರೆಸು ಅಂದ್ರೆ ಆಶೀರ್ವದಿಸು. ತಾಯಿ ಮಗನಿಗೆ ಆಶೀರ್ವದಿಸ್ತಾಳೆ, ಏನಂದ್ರೆ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ, ಒಳಿತು ನಿನಗೆ ಆಗಲಿ ಅಂತ ಇಲ್ಲಿ ತಾಯಿ ಹರಕೆಯನ್ನ ಮಾಡ್ತಾಳೆ. ಹರಿಸಿ ಅವನಿಗೆ ಆಶೀರ್ವದಿಸಿ ಕಳಿಸ್ಕೊಡ್ತಾಳೆ. ದುರ್ಗದ ಬಯಲಿನಿಂದ ಸೇರಿದ ಜನರನ್ನು ನಾರಾಯಣ ಸೇರಿಕೊಂಡನು. ಮಿಂಚಿನ ಕಣ್ಣಿನ ಚತುರ ಹುಡುಗನ ಆಗಮನ ಎಲ್ಲರನ್ನು ಆಕರ್ಷಿಸಿತ್ತು. ಮೆರವಣಿಗೆ ಆರಂಭವಾಯಿತು. ನಾರಾಯಣ ತಾರಕ ಧ್ವನಿಯಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗುತ್ತಿದ್ದನು. ಇತರರು ಇವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು. ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಹೋರಾಟಕ್ಕೆ ಪ್ರತಿಯಾಗಿ ಸಿಕ್ಕವರನ್ನು ತದುಕುತ್ತಿದ್ದರು. ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಗುಂಡು ಹಾರಿಸತೊಡಗಿದರು. ಅಪಾಯದ ಸುಳಿವನ್ನು ಕಂಡ ಕೆಲವರು ಜೀವ ಉಳಿಸಿಕೊಳ್ಳಲು ಓಡತೊಡಗಿದರು. ಎಳೆಯ ಬಾಲಕ ನಾರಾಯಣ ಘೋಷಣೆ ಕೂಗುತ್ತಲೇ ಇದ್ದ. ಅವನು ಘೋಷಣೆಗಳನ್ನು ಪೂರ್ಣಗೊಳಿಸುವ ಮೊದಲೇ ಬ್ರಿಟಿಷರ ಒಂದು ಗುಂಡು ಅವನ ಎದೆಯನ್ನು ಭೇದಿಸಿತು. ಗಾಯಗೊಂಡು ರಕ್ತದಲ್ಲಿ ತೊಯ್ದ ನಾರಾಯಣ ನೆಲಕ್ಕುರುಳಿದನು. ತಕ್ಷಣ ಅವನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಮೃತ್ಯುವಿನೊಡನೆ ಬದುಕಿಯಾಗಿ ಹೋರಾಡುತ್ತಿದ್ದ ನಾರಾಯಣನನ್ನು ನೋಡಲು ಕೆಲ ಬ್ರಿಟಿಷ್ ಅಧಿಕಾರಿಗಳು ಆಸ್ಪತ್ರೆಗೆ ಬಂದರು. ಆಂಗ್ಲ ಅಧಿಕಾರಿಯೊಬ್ಬ ನಿನಗೆ ಏನು ಬೇಕು ಎಂದು ಕೇಳಿದ. ಸಾವಿನಂಚಿನಲ್ಲಿದ್ದ ಬಾಲಕ ತನ್ನ ನೋವನ್ನು ಮರೆತು ಸ್ವರಾಜ ಎಂದು ಉತ್ತರಿಸುತ್ತಲೇ ತನ್ನ ಕೊನೆಯುಸಿರೆಳೆದ. ಸಾವಿನ ಸಮ್ಮುಖದಲ್ಲಿ ಎಂತಹ ಅಪ್ರತಿಮ ಧೈರ್ಯ! ಹುತಾತ್ಮ ನಾರಾಯಣ ಹೀಗೆ ಒಂದು ದಂತಕಥೆಯಾದ. ಅವನ ನೆನಪು ದೇಶವಾಸಿಗಳ ಹೃದಯಗಳಲ್ಲಿ ಇಂದಿಗೂ ಸ್ಥಿರಚ್ಛಾಯೆಯಾಗಿ ಉಳಿದಿದೆ. ಈ ರೀತಿ ಸಿದ್ಧತೆಯಾಗಿ ತಾಯಿಯ ಆಶೀರ್ವಾದ ಪಡೆದುಕೊಳ್ಳತಕ್ಕಂಥ ಬಾಲಕ ದುರ್ಗದ ಬಯಲಲ್ಲಿ ಈಗಾಗಲೇ ಸೇರ್ತಕ್ಕಂಥ ಸಾವಿರಾರು ಜನ ಹೋರಾಟಗಾರರ ಗುಂಪನ್ನು ಇಲ್ಲಿ ಸೇರ್ಕೊಳ್ತಾನೆ. ಇವನ ಒಂದು ಮಿಂಚಿನ ಕಣ್ಣಿನ ನೋಟದ ಸುಂದರವಾಗಿರ್ತಕ್ಕಂಥ ಚತುರನಾಗಿರ್ತಕ್ಕಂತಹ ಬಾಲಕನ ಒಂದು ಆಗಮನ ಎಲ್ಲರನ್ನು ಆಕರ್ಷಿಸುತ್ತೆ. ಯಾಕಂದರೆ ಅವನ ಕಣ್ಣನೋಟ, ಅವನ ಒಂದು ವೇಷಭೂಷಣ, ಅವನು ಕಲಿತಕ್ಕಂತಹ ತ್ರಿವರ್ಣ ಧ್ವಜ, ಅವನಿರ್ತಕ್ಕಂಥ ಧೈರ್ಯ, ಆ ಎಲ್ಲವನ್ನು ಅವನ ಕಣ್ಣು ಸೂಚಿಸ್ತಾ ಇತ್ತು. ಅಂತಹ ಸೂಚನೆ ಮಾಡಿರ್ತಕ್ಕಂಥ ನೀಲಿ ಕಣ್ಣಿನ ಹುಡುಗನ ಒಂದು ಆಗಮನ, ಬುದ್ಧಿವಂತ ಹುಡುಗನ ಆಗಮನ ಇಲ್ಲಿ ಎಲ್ಲರನ್ನ ಆಕರ್ಷಿಸುತ್ತೆ. ಮೆರವಣಿಗೆ ಆರಂಭ ಆಗುತ್ತೆ. ನಾರಾಯಣ ತಾರಕ ಧ್ವನಿಯಲ್ಲಿ ಅವನೇ ಅಂತ ಗಟ್ಟಿ ಧ್ವನಿಯಲ್ಲಿ ಏನು ಮಾಡ್ತಾನೆ, ಗಟ್ಟಿ ಆಗ್ತಕ್ಕಂತಹ ಧ್ವನಿಯಲ್ಲಿ ಸ್ವರ ಅಂದ್ರೆ ಮಾತು ತನ್ನ ಗಟ್ಟಿಯಾದಂತಹ ಮಾತಿನಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ, ತೊಲಗು ಅಂದರೆ ಬಿಟ್ಟು ಹೋಗು, ಬಿಟ್ಟು ಹೋಗು, ಬ್ರಿಟಿಷರೇ ಭಾರತವನ್ನು ಬಿಟ್ಟು ಹೋಗಿ ಅಂತ ತನ್ನದಂತಹ ಗಟ್ಟಿ ಧ್ವನಿಯಲ್ಲಿ ಕೂಗ್ತಾ ಇರ್ತಾನೆ. ಈ ಕೂಗನ್ನು ಇತರರು ಧ್ವನಿ ಪ್ರತಿಧ್ವನಿಸ್ತಾರೆ, ಅವನ ಕೂಗಿದಾಗೆ ಅವರು ಕೂಗ್ತಾರೆ. ಒಂದು ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಇದು ಹೋರಾಟದ ಮುನ್ಸೂಚನೆ ತಿಳಿಸ್ತಕ್ಕಂತಹ ಒಂದು ಚಳವಳಿ ಇದಾಗುತ್ತೆ, ಮೆರವಣಿಗೆ ಇದಾಗುತ್ತೆ. ಇದನ್ನು ಗಮನಿಸ್ತಕ್ಕಂತಹ ಬ್ರಿಟಿಷ್ ಪೊಲೀಸರು ಏನು ಮಾಡ್ತಾರೆ, ಸಿಟ್ಟಿನಿಂದ ಕುದಿಯಲು ಆರಂಭಿಸ್ತಾರೆ. ಏನಿದು ಇಷ್ಟು ರೀತಿಯ ತೆರಿಗೆ ಹೋಗ್ತಾ ಇದೆ, ನಮ್ಮ ಮೇಲೆ ಇದು ಪರಿಣಾಮ ಬರುತ್ತೆ ಅಂತ ಅವ್ರು ಏನು ಮಾಡ್ತಾರೆ, ಅಲ್ಲೇ ಅವರು ಕುದಿತಾ ಇರ್ತಾರೆ. ಆ ಹೋರಾಟದ ಪ್ರತಿಯಾಗಿ ಏನು ಮಾಡ್ತಾರೆ, ಸಿಕ್ಕವರನ್ನು ತದುಕುತ್ತಿದ್ದರು. ತದುಕು ಅಂದರೆ ಬೆಳೆ, ಅವರೆಲ್ಲರನ್ನು ಸಹಿತ ಲಾಠಿಯಿಂದ ಕೋಲಿನಿಂದ ಹೊಡಿತಾ ಇದ್ದರು. ಇದ್ದಕ್ಕಿದ್ದಂತೆ ಏನು ಮಾಡ್ತಾರೆ, ತಕ್ಷಣ ಗಾಳಿಯಲ್ಲಿ ಗುಂಡನ್ನು ಹಾರಿಸೋಕೆ ಸಹಿತ ಪ್ರಾರಂಭ ಮಾಡ್ತಾರೆ. ಈ ಒಂದು ಗುಂಡಿನ ಪ್ರಾರಂಭ ಯಾವಾಗುತ್ತೋ, ಗಾಳಿಯಲ್ಲಿ ಗುಂಡನ್ನು ಹಾರಿಸೋಕೆ ಜೀವ ರಕ್ಷಣೆಗಾಗಿ ಏನು ಮಾಡ್ತಾರೆ,
ಕೆಲವರು ಹೋರಾಟಗಾರರು ಅಪಾಯದ ಸುಳಿಯನ್ನು ಕಂಡಂತಹ, ಸುಳಿ ಅಂದರೆ ಕುರುಹು ಗುರುತು, ಅಪಾಯದ ಗುರುತು ಅವರಿಗಾಯಿತು, ಅಪಾಯದ ಸುಳಿವು ಅವರಿಗೆ ಸಿಕ್ತು. ಅವ್ರೇನು ಮಾಡ್ತಾರೆ, ಜೀವ ಉಳಿಸ್ಕೊಳ್ಳಲು ಅವರ ಜೀವ ರಕ್ಷಣೆಗಾಗಿ ಅವರೇನು ಅನುಕೂಲ ಆಗುತ್ತೋ ಅಲ್ಲಿಗೆ ಓಡ ಹೋಗ್ತಾರೆ. ಆದರೆ ಗಣೇಯ ಮಹಾರಾಜ ಏನು ಮಾಡ್ತಾನೆ, ಆ ಘೋಷಣೆ ಕೂಗುತ್ತಲೇ ಅವನು ಮುಂದೆ ಹೋಗ್ತಾ ಇರ್ತಾನೆ. ಅವನ ಘೋಷಣೆ ಪೂರ್ಣಗೊಳ್ಳದ್ರೊಳಗಿನ ಭಾರತ ಮಾತಾ ಕಿ ಜೈ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿವಿ ಏನು ಘೋಷಣೆ ಕೂಗ್ತಾ ಇದ್ದೋ, ಆ ಘೋಷಣೆ ಕೂಗೋದ್ರ ಒಳಗೇನೆ ಮುಗಿಯೋದ್ರೊಳಗೆ ಏನಾಗುತ್ತೆ, ಆ ಬ್ರಿಟಿಷರು ಹಾರಿಸತಕ್ಕಂಥ ಒಂದು ಗುಂಡು ಇವನ ಎದೆಯನ್ನು ಭೇದಿಸುತ್ತೆ, ಅಂದರೆ ಭೇದಿಸುತ್ತೆ ಅಂದರೆ ಹುಕ್ಕೊಳ್ಳುತ್ತೆ, ಅವನ ಒಳಗಡೆ ಹೋಗುತ್ತೆ. ಹೀಗೆ ಗುಂಡಿನ ಎದೆಯೊಳಗೆ ಗುಂಡು ಹೊಂದಂತರವಾಗಿ ರಕ್ತಸ್ರಾವ, ರಕ್ತ ಕಳೆದು ಇವನ ಅಲ್ಲೇ ನೆಲದ ಮೇಲೆ ರಕ್ತದಲ್ಲಿ ತೊಯ್ದ ಒದ್ದೆಯಾದ ರಕ್ತಮಯವಾಗಿರ್ತಕ್ಕಂಥ ಬಾಲಕ ಏನು ಮಾಡ್ತಾನೆ, ರಸ್ತೆಯ ಮಧ್ಯದಲ್ಲಿ ಬೀಳ್ತಾನೆ. ತಕ್ಷಣ ಅವನೇನು ಮಾಡ್ತಾನೆ ಅಂದರೆ ಸಮೀಪದ ಒಂದು ಆಸ್ಪತ್ರೆಗೆ ಅವನನ್ನು ತಗೊಂಡೋಗ್ತಾರೆ. ಆ ತಗೊಂಡೋದಂತಲೇ ಅವನಿಗೆ ಒಂದು ಚಿಕಿತ್ಸೆಗಳನ್ನು ನೀಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ವಿಷಯ ತಿಳಿತಕ್ಕಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾರೆ, ಆ ಆಸ್ಪತ್ರೆಗೆ ಬಂದು ಬಾಲಕನ ಒಂದು ಯೋಗಕ್ಷೇಮವನ್ನು ಕೇಳೋಕ್ಕಂತ ಆ ಬ್ರಿಟಿಷ್ ಅಧಿಕಾರಿ ಅಲ್ಲಿಗೆ ಬರ್ತಾರೆ. ಬಂದಂಥ ಆ ಆಂಗ್ಲ ಅಧಿಕಾರಿ ಏನು ಮಾಡ್ತಾರೆ ಅಂತಂದರೆ, ಇವನನ್ನು ಏನು ಕೇಳ್ತಾರೆ, ನಿನಗೇನು ಬೇಕು, ಹಾಂ ನಿನಗೇನು ಬೇಕು, ಯಾವ ರೀತಿಯ ಚಿಕಿತ್ಸೆ ಬೇಕು, ನೀನು ಹೇಗೆ ಉಳುವಾಗಬೇಕಂತ ಹೇಳ್ತೀಯ, ಆ ಎಲ್ಲ ಚಿಕಿತ್ಸೆ ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ಅನ್ನೋ ಒಂದು ರೀತಿಯಲ್ಲಿ ಅವನಿಗೆ ಏನು ಬೇಕು ಅಂತ ಕೇಳಿದಾಗ ಆ ಬಾಲಕ ಹೇಳ್ತಾನೆ, ನನ್ನ ಪ್ರಾಣ ಉಳಿಸಿ, ನನ್ನ ತಂದೆ ತಾಯಿ ಕಡೆ ನಾನು ಜೀವನ ಮಾಡಬೇಕಂತ ಕೇಳಲ್ಲ. ಏನು ಹೇಳ್ತಾನಪ್ಪ ಅಂದರೆ, ಸ್ವರಾಜ್ಯ, ಸ್ವರಾಜ್ಯ ಅಂದರೆ ಸ್ವತಂತ್ರವಾದ ರಾಜ್ಯ. ಅದಕ್ಕೂ ಅಧೀನಕ್ಕೂ ಒಳಪಡದ ರಾಜನಂದರಾಗಿತ್ತು, ಸ್ವರಾಜನಂದರಾಗಬೇಕು ಅಂತ ಆ ಬಾಲಕ ಎಂದು ಉತ್ತರವನ್ನು ನೀಡ್ತಾನೆ. ಸ್ವರಾಜನ ಹತ್ತಿರ ಅವನು ಏನು ಮಾಡ್ತಾನೆ, ಕೊನೆ ಉಸಿರೇಳೆ ಅಂದರೆ ಸಾವನ್ನು ಆಗ್ತಾನೆ. ಸಾವಿನಂಚಿನಂತಲ್ಲಿ ಬಾಲಕನ ನೋವನ್ನು ಮರೆತು ಅವನ ಬಾಲಕ ಸಾವಿನಂಚಲ್ಲಿದ್ದು ಏನೇನು ಸಾಯ್ತಾನಂತ ಹೇಳಿದಾಗ ಸಹಿತ ಅನ್ನೋ ಸಂದರ್ಭದಲ್ಲೂ ಸಹಿತ ಅವನೇನು ಮಾಡ್ತಾನೆ, ಈ ರೀತಿಯ ಸ್ವರಾಜ್ಯ ನನಗೆ ಬೇಕು ಅಂತ ಹೇಳಿ ತನ್ನ ಕೊನೆಯ ಹೆಸರನ್ನು ಹೇಳ್ತಾನೆ. ಸಾವಿನ ಸಮ್ಮುಖದಲ್ಲಿ, ಸಾವಿನ ಸನಿಹದಲ್ಲಿ, ಸಮ್ಮುಖ ಅಂದರೆ ಸಮೀಪ, ಸಮ್ಮುಖ ಸಮೀಪದಿಂದ ಸಾವಿನ ಸಮೀಪದಲ್ಲಿರ್ತಕ್ಕಂಥ ಬಾಲಕ ಎಂತಹ ಅಪ್ರತಿಮವಾಗಿರತಕ್ಕಂತಹ ಧೈರ್ಯವನ್ನು ಇಲ್ಲಿ ಮಾಡ್ತಾನೆ ಹುತಾತ್ಮ ಬಾಲಕ ನಾರಾಯಣ. ಹೀಗೆ ಒಂದು ದಂತಕಥೆಯಾಗಿ ಉಳಿತಾನೆ. ದಂತಕಥೆ ಅಂದರೆ ಯಾವಾಗಲೂ ಉಳಿತಕ್ಕಂತಹ ಒಂದು ಕಥೆ, ಯಾವಾಗಲೂ ಅವನು ಸ್ಮರಿಸ್ತಕ್ಕಂಥದ್ದು. ಹೀಗೆ ಅವನ ನೆನಪು ದೇಶ ಭಾಷೆಗಳ ಹೃದಯದಲ್ಲಿ ಇಂದಿಗೂ ಸ್ಥಿರಸ್ಥಾಯಿಯಾಗಿ ಉಳಿದಿದೆ. ಸ್ವರ ಅಂದರೆ ಮಹತ್ವ, ಏನು ಧ್ವನಿ ಅಂತ ಹೇಳ್ತಾರೆ. ಹೀಗೆ ಬಾಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನ ಪ್ರಾಣವನ್ನು ಇಲ್ಲಿ ಕಳ್ಕೊಳ್ತಾನೆ. ಸ್ವಾತಂತ್ರ್ಯ ಜೀವನ ಬದುಕಿಗೆ ಸಾಧನ, ಸ್ವತಂತ್ರ ಜೀವನ, ಸ್ವತಂತ್ರವಾಗಿರಬೇಕು ನಾವು. ಯಾರ ಅದರಿಂದಲ್ಲಿಯೂ, ಯಾರ ಹೆದರಿಗೆ, ಯಾರಿಗೂ ಸಹಿತ ಅಂಜದೆ ನಾವು ಇರತಕ್ಕಂಥ ಪರಿಸ್ಥಿತಿ ನಮಗೆ ಬೇಡ. ನಾವು ನಮ್ಮದೇ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ, ಒಂದು ಸ್ವತಂತ್ರವಾಗಿ ಜೀವನ ಮಾಡೋಕ್ಕೆ ನಾವಿಲ್ಲಿ ಸಿದ್ಧರಾಗಿರಬೇಕು. ಹಾಗೆ ಹೇಳ್ತಾರೆ, ಸ್ವತಂತ್ರ ಜೀವನ ಬದುಕಿಗೆ ಸಾಧನ ಅಂತ ಇಲ್ಲಿ ಒಂದು ಮಾತನ್ನು ಹೇಳ್ತಾ ಈ ಒಂದು ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಒಂದು ಇಲ್ಲಿ ಚಟುವಟಿಕೆ ಇದೆ, ಆ ಚಟುವಟಿಕೆಯನ್ನು ಇಲ್ಲಿ ಮಾಡುತ್ತೇನೆ. ಅದನ್ನು ನೀವು ಮನೆಯಲ್ಲಿ
ಬರೀ ವಿದ್ಯಾರ್ಥಿಗಳೇ, ನಿಮ್ಮ ಪುಟಸಂಖ್ಯೆ 101 ಈ ರೀತಿಯ ಒಂದು ಚಟುವಟಿಕೆಯನ್ನು ನಾವು ಕಾಣ್ತೇವೆ. ಮೊದಲಿಗೆ ಕೆಲವು ಅಕ್ಷರ ಕೊಟ್ಟಿದ್ದಾರೆ, ಡೆ ನ ರೆ ನೆ ಉ ಅಂತ ಕೊಟ್ಟಿದ್ದಾರೆ. ಈ ಅಕ್ಷರಗಳನ್ನು ಬಳಸಿ ನಾವು ಇಲ್ಲಿ ಆ ಪದಗಳನ್ನು ಬಳಸಬೇಕು. ಹಾಗಾದರೆ ನೋಡೋಣ, ಡೇ ಎಲ್ಲಿ ಬಯಸ್ಬೇಕಿಂದ ಎಲ್ಲಿ ಬರೀಬೇಕು? ಎಲ್ಲಿ? ಇಲ್ಲಿ. ಒಂದೇ ಮೊದಲೇ ನೋಡೋಣ, ಫ ಇಲ್ಲಿ ಎ ಇದೆ, ಇಲ್ಲಿ ಖಾಲಿ ಪ್ಲೇಸ್ ಇದೆ, ಇಲ್ಲಿ ಹ ಇದೆ, ತೆ ಇದೆ. ಇಲ್ಲಿ ಒಂದು ಅಕ್ಷರ ಬರೋದ್ರೆ ಎರಡು ಪದ ಹಾಕ್ಬೋದು. ಹಾಗಾದ್ರೆ ಯಾವ ಅಕ್ಷರನ್ನು ಬರೀಬೇಕು ಇದರಲ್ಲಿ? ಹಾ, ಡೇ ಬರೀಬೇಕು, ನ ಬರೀಬೇಕು, ರ ಬರೀಬೇಕು, ನೇ ಬರೀಬೇಕು, ಉ ಬರೀಬೇಕು. ಯಾವುದು? ನ ಅಣ ದೆ ಪಯಣ. ಇಲ್ಲಿ ಹ ಇದೆ, ಇಲ್ಲಿ ಸು ಇದೆ, ಇಲ್ಲೂ ಅಕ್ಷರ ಖಾಲಿ ಇದೆ, ಇಲ್ಲೊಂದು ಪದ ಅಕ್ಷರ ಬಂದರೆ ನಾವು ಒಂದು ಪದ ಆಗುತ್ತೆ. ಯಾವುದು? ಯಾವ ಅಕ್ಷರ? ರ. ಅರಸು. ಆಯ್ತಾ? ರ. ಈಗ ನೋಡೋಣ, ನೇ ಇದೆ, ಸು ಇದೆ, ರ ಇದೆ, ಇಲ್ಲಿ ಕಲ್ಚಗ ಇದೆ, ಇಲ್ಲಿ ಕಲ್ಚಗ ಇದೆ. ಇಲ್ಲಿ ಒಂದು ಅಕ್ಷರವನ್ನು ಬರೆದ್ರೆ ಈ ಪದ ಕೋಣಾಗುತ್ತೆ, ಈ ಪದ ಮೊದಲ ಅಕ್ಷರ ಆಗಿರುತ್ತೆ. ಹಾಗಾದರೆ ಯಾವ ಪದವನ್ನು ಅವ್ರು ಬರೀಬೇಕು ಈ ಉಳಿದ ಮೂರು ಅಕ್ಷರಗಳಲ್ಲಿ? ಡೆ ನೆ ಉ ಮೂರು ಪದದಲ್ಲಿ ಯಾವ ಅಕ್ಷರ ಬರೆದ್ರೆ ಇಲ್ಲಿ ಆ ಒಂದು ಪದ ಸರಿಯಾಗುತ್ತೆ, ಪದವನ್ನು ಸರಿಯಾಗುತ್ತೆ. ನೋಡಿ ಯಾವ್ದು ಸರಿಯಾಗುತ್ತೆ? ಯಾವುದು? ನೆ 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 ಸು. ಆಯ್ತಾ? ನೇನೋ ಹೋಯ್ತು, ಇನ್ನು ಎರಡು ಅಕ್ಷರ ಉಳಿದು ಡೇ ಮತ್ತು ಉ. ಡೇ ಮತ್ತು ಉ ನಾವು ಎಲ್ಲಿ ಬರೀಬೇಕು? ಇಲ್ಲಿ ನೋಡೋಣ, ಈಗ ಇಲ್ಲಿ ಸಾ ಇದೆ, ಇಲ್ಲೊಂದು ಕಲ್ಚರ ಇದೆ,
ಮೇಲಿಂದ ತಳಗೆ ಇರ್ತಕ್ಕಂತಹ ಪದನೂ ಒಂದೇ ಆಗಬೇಕು, ಎಡದಿಂದ ಬಲಕ್ಕೆ ಇರ್ತಕ್ಕಂಥ ಅಕ್ಷರ ಒಂದು ಅಕ್ಷರದ್ದು ಅರ್ಥವನ್ನು ಕೊಡಬೇಕು. ಅಂದರೆ ಯಾವ ಕೊನೆ ಅಕ್ಷರದಲ್ಲಿ ಹೂ ಮೇಲೆ ಹೂ ಸಾವು, ಉಳಿದ ಒಂದು ಅಕ್ಷರ ಯಾವುದು ಬೇ ಇನ್ನೊಂದಿದೆ ಮಡೆ. ಈ ರೀತಿಯ ಒಂದು ಪದಬಂಧಗಳು ನಿಮ್ಮ ದಿನನಿತ್ಯದ ಪತ್ರಿಕೆಗಳಲ್ಲಿ ಬರ್ತಾ ಇರ್ತವೆ, ಅವನ್ನು ನೋಡಿ ನೀವು ಬಿಡಿಸ್ತಕ್ಕಂತಹ ಕೆಲಸವನ್ನ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ಈ ದಿನದ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತೀನಿ. ಮತ್ತೆ ಈ ಪದಬಂಧ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಮುಂದಿನ ಇದರಲ್ಲಿ ಏನು ಮಾಡ್ತೇನೆ, ಈ ಪಾಠದ ಒಂದು ಪ್ರಶ್ನೋತ್ತರ ಕಳಿಸುತ್ತೇನೆ, ಅವನ ನೋಟ್ಸ್ ಅಲ್ಲಿ ಬರೆದುಕೊಳ್ಳಿ. ಧನ್ಯವಾದಗಳು.